डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानु होसदुर्ग राघु ತಾಲೂಕಿನ ಬಾಗೂರು ಗ್ರಾಮ ಪಂಚಾಯಿತಿಯಲ್ಲಿ ಇದೀಗ ಮಹಿಳೆಯರದ್ದೇ ಕಾರುಬಾರು. ನಿನ್ನೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷೆಯಾಗಿ ಮಹಿಳೆಯರೇ ಆಯ್ಕೆಯಾಗಿದ್ದಾರೆ. ಶಾರದಮ್ಮ ನೀಲಕಂಠಪ್ಪನವರು ಅಧ್ಯಕ್ಷರಾಗಿ ಆಯ್ಕೆಯಾದರೆ ರಂಜಿತಾ ರಮೇಶ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷೆ ಶಾರದಮ್ಮ ನೀಲಕಂಠಪ್ಪನವರು ಸರ್ವರಿಗೂ ಸ್ಪಂದಿಸಿ ಸಿಕ್ಕಿರುವ ಅವಕಾಶವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತೇನೆಂಬ ಆಶಯ ವ್ಯಕ್ತಪಡಿಸಿದರು. ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ ನನ್ನ ವ್ಯಕ್ತಿಗಳಿಗೂ ಗಣ್ಯಾನುಗಣ್ಯರುಗಳಿಗೂ ನನ್ನ ಅನಂತ ವಂದನೆಗಳು. ಎಲ್ಲ ಪಂಚಾಯತ್ ಸದಸ್ಯರುಗಳಿಗೂ ಬಂದಿರುವಂಥ ಸಿಬ್ಬಂದಿ ವರ್ಗದವರಿಗೂ ಎಲ್ಲ ನನ್ನನ್ನು ಸಲ್ಲಿಸುತ್ತೇನೆ. ಇಂದಿನ ಕಾರ್ಯಕ್ರಮಗಳನ್ನು ಅನ್ವಯಿಸಿಕೊಂಡು ಹೋಗುತ್ತೇವೆ. ಜನಗಳಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ನಾವು ಪತ್ರಗಳನ್ನು ನಡೆಸಿಕೊಂಡು ಹೋಗುತ್ತೇವೆ. ಆಯ್ಕೆ ಪ್ರಕ್ರಿಯೆಯ ಸಂದರ್ಭದಲ್ಲಿ ಸದಸ್ಯರಾದ ವಿಜಯಕುಮಾರ್, ಬಸವರಾಜಪ್ಪ, ತಿಪ್ಪೇಸ್ವಾಮಿ, ಗಂಗಮ್ಮ, ರಾಜಪ್ಪ, ಗೀತಾ ಜಗದೀಶ್, ಸಂಜು ಹೂವಳೆ, ಭೈರಪ್ಪ ಮತ್ತು ಸರ್ವ ಸದಸ್ಯರು ಹಾಜರಿದ್ದರು. ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಸಹಕರಿಸಿದ ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ಪ್ರಕಾಶ್, ಶಾಂತಮೂರ್ತಿ, ಮಾಜಿ ಅಧ್ಯಕ್ಷ ಲೋಹಿತ್, ತಿಪ್ಪೇಸ್ವಾಮಿ, ಮಾರುತಿ ಸೇರಿದಂತೆ ಹಲವರನ್ನು ಗೌರವಿಸಲಾಯಿತು. ನಮ್ಮ ಬಾಗೂರು ಗ್ರಾಮದ ಪಂಚಾಯತಿಗೆ ಸಂಬಂಧಪಟ್ಟ ಎಲ್ಲ ಸರ್ವ ಸದಸ್ಯರುಗಳು ನನ್ನ ಪೂಜ್ಯ ತಾಯಿಯರಾದ ಶ್ರೀಮತಿ ಶಾರದಮ್ಮರನ್ನು ತುಂಬ ಸಂತೋಷದಿಂದ ಅವರನ್ನು ಅಧ್ಯಕ್ಷರು ಮಾಡಿದ್ದಾರೆ. ಅವರಿಗೆ ನನ್ನ ಮೊದಲನೇ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ನನ್ನ ಸಹೋದರಿಯಾದ ರಂಜಿತನು ಅವರನ್ನು ಸಹ ಒಂದು ಪ್ರೀತಿಯಿಂದ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ. ಅವರಿಗೂ ಸಹ ನಾನು ನನ್ನ ಮನಸ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನನ್ನ ಗ್ರಾಮಸ್ಥರುಗಳು ನನಗೆ ಅತಿ ಹೆಚ್ಚಿನ ಒಂದು ಧೈರ್ಯವನ್ನು ತುಂಬಿ ಮಾಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟರೆ ಖಂಡಿತವಾಗಿ ನಾನು 2.5 ವರ್ಷದೊಳಗೆ ನನ್ನ ತಾಯಿಯವರ ಮುಂದೆ ಇಟ್ಕೊಂಡು ಒಳ್ಳೆಯ ಬಾಗೂರಿಗೆ ನಮ್ಮನ್ನು ಪಂಚಾಯತಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಎಲ್ಲರಿಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ನಾನು ಅಭಿನಂದಿಸ್ತೇನೆ. ನನ್ನ ಮಾಜಿ ಅಧ್ಯಕ್ಷ ಶ್ರೀಮತಿ ಗಂಗಮ್ಮ ರಾಜಪ್ಪನವರು ಹಾಗೂ ಸುಹಿತಾ ಬಸವರಾಜಪ್ಪ ಶಿಕ್ಷಕರು ಉಪಾಧ್ಯಕ್ಷರು ಇವರುಗಳು ಸಹ ಒಳ್ಳೆಯ ಒಂದು ಆಡಳಿತವನ್ನು ಕೊಟ್ಟೋಗಿದ್ದಾರೆ. ಆ ಆಡಳಿತವನ್ನು ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗೋಕ್ಕೆ ನಮ್ಮ ತಾಯಿಯವರಿಗೆ ಸಲಹೆಯನ್ನು ಕೊಟ್ಟು ಅಭಿವೃದ್ಧಿಯ ಚಿಂತನೆಯನ್ನು ಮಾಡ್ತೀವಿ ಹೊರತು ನಾವು ಯಾವುದೇ ದುಷ್ಟಶಕ್ತಿಯಾಗಿ ನಾವು ಕೈಗೊಳ್ಳಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ಳೋಕ್ಕೆ ನಾನು ಸಂತೋಷ ಪಡ್ತೇನೆ. ಹನ್ನೊಂದು ಎಂಟು 2023 ಬಾಗೂರು ಗ್ರಾಮ ಪಂಚಾಯತಿಯ ಚುನಾವಣೆ 2ನೇ ಅವಧಿಯ ಚುನಾವಣೆ ಇದ್ದು ಈ ಚುನಾವಣೆಯಲ್ಲಿ ಈ ಪಂಚಾಯತಿಯಲ್ಲಿರ್ತಕ್ಕಂಥ 14 ಜನಗಳು ಅಧ್ಯಕ್ಷರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ, ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿಯಿಂದ ನಾವು ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಈ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರಾಗಿ ರಂಜಿತಾ ಅವರನ್ನು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದರೆ ಅದು ನಮ್ಮೆಲ್ಲರಿಗೂ ಸಂತೋಷ. ನಮ್ಮ ಇಡೀ ಗ್ರಾಮ ಪಂಚಾಯತ್ಗೆ
ಒಂದು ಒಳ್ಳೆ ಹೆಸರು ಬಂದಿದೆ ಯಾವುದೇ ವಿರೋಧ ಇಲ್ಲದಂಗೆ ಒಂದು ಯಾವುದೇ ಒಂದು ಅವಿಶ್ವಾಸ ಇಲ್ಲದಂಗೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಇಡೀ ಗ್ರಾಮದ ಜನತೆ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಮತ್ತು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಈ ಗ್ರಾಮ ಪಂಚಾಯಿತಿಯ ಪದಾಧಿಕಾರಿಗಳು ಪಿಡಿಓ ಅವರು ಕಾರ್ಯದರ್ಶಿ ಅವರು ಸಿಬ್ಬಂದಿ ವರ್ಗದವರು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಒಂದು ಸಹಕಾರವನ್ನು ನೀಡಿ ಈ ದಿವಸ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ನಮ್ಮ ಊರಿಗೆ ಗ್ರಾಮ ಪಂಚಾಯಿತಿ ಒಳ್ಳೆಯ ಕೀರ್ತಿ ಅಂತ ಅಂದುಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಮಗೆ ಬಹಳ ಸಂತೋಷವಾಗಿದೆ ಮಾನ್ಯ ಬಾಗು ಗ್ರಾಮ ಪಂಚಾಯಿತಿಯ ನೂತನವಾಗಿ ಅಧ್ಯಕ್ಷರಾಗಿರತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಹಾಗೂ ನನ್ನ ಮಿತ್ರಕೂಟರಾಗಿರತಕ್ಕಂಥ ಎಲ್ಲ ಪಂಚಾಯಿತಿಯ ಗ್ರಾಮ ಸದಸ್ಯರುಗಳಿಗೆ ವಂದನೆ ಮೇಲಾಗಿ ಇವತ್ತು ನಮ್ಮ ರಾಜ್ಯಾದ್ಯಂತ ಎರಡನೇ ಅವಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಡೆದಾಗ ಒಂದು ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ರೂಪದಲ್ಲಿ ಎಲ್ಲರೂ ಕೂಡ ಸಹಕಾರ ನೀಡಿ ಬರೀ ಸದಸ್ಯರೇ ಅಲ್ಲ ಪಬ್ಲಿಕ್ಸ್ ಜನಗಳು ಕೂಡ ಎಲ್ಲರೂ ಭಾಳ ಒಂದು ಸಹಕಾರ ನೀಡಿಬಿಟ್ಟು ಒಂದು ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರೂ ಸಹಕರಿಸಿದ್ರು ಅವ್ರಿಗೆಲ್ಲರಿಗೂ ಕೂಡ ನಾವು ನಮ್ಮ ಪಂಚಾಯಿತಿ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಮೇಲಾಗಿ ಈಗ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು ಎಲ್ಲ ಸದಸ್ಯರುಗಳನ್ನು ಕೂಡ ವಿಶ್ವಾಸ ತೆಗೆದುಕೊಂಡು ನಮ್ಮ ಪಂಚಾಯತಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊಂಡಿದ್ದು ಹಾಗೂ ಸಿಬ್ಬಂದಿ ವರ್ಗದವರು ಕೂಡ ಅವರೆಲ್ಲರಿಗೂ ಸಹಕಾರ ನೀಡಿಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂಡಿದ್ದು ನಾನು ಮಾತಾಡೋದು ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸಿಬಿಟ್ಟು ನಾನು ವಂದನೆಗಳನ್ನು ಮುಗಿಸ್ತೀನಿ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ